ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಹಿನ್ನೆಲೆ ಇದೀಗ ಬೆಂಗಳೂರಿನ ಜಿಟಿ ಮಾಲ್ ಬಳಿ ಕೈ ಕಾರ್ಯಕರ್ತರು ಧರಣಿಯನ್ನ ನಡೆಸುತ್ತಿದ್ದಾರೆ. ಮಾಗಡಿ ರಸ್ತೆಯಲ್ಲಿರುವ ಜಿಟಿ ಮಾಲ್ ಬಳಿ ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ನಾಳೆ ರಾಜ್ಭವನಕ್ಕೆ ಮುತ್ತಿಗೆ ಹಾಕುವುದಾಗಿ ಕೂಡ ಘೋಷಣೆಯನ್ನ ಕೂಗಿದ್ದಾರೆ. ಮಾಗಡಿ ರಸ್ತೆ ಬಳಿ ಸುಮಾರು 100 ಅಧಿಕ ಪೊಲೀಸರನ್ನ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಪ್ರತಿಭಟನಾ ನಿರತರನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಕೂಡ ಪಡೆದಿದ್ದಾರೆ. ಮಾಗಡಿ ರಸ್ತೆಯಲ್ಲಿ ಸುಮಾರು 100 ಅಧಿಕ ಪೊಲೀಸರನ್ನ ಇದೀಗ ನಿಯೋಜನೆ ಮಾಡಲಾಗಿದೆ. ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿರುವ ಹಿನ್ನೆಲೆ ಬೆಂಗಳೂರಿನ ಜಿಟಿ ಮಾಲ್ ಬಳಿ ಕೈ ಕಾರ್ಯಕರ್ತರು ಧರಣಿಯನ್ನ ನಡೆಸಿದ ಮಾಗಡಿ ರಸ್ತೆಯಲ್ಲಿರುವ ಜಿಟಿ ಮಾಲ್ ಬಳಿ ಪ್ರತಿಭಟನೆ ಕೂಡ ಮಾಡ್ತಾ ಇದ್ದಾರೆ. ನಾಳೆ ರಾಜ್ಭವನಕ್ಕೆ ಮುತ್ತಿಗೆ ಹಾಕುವುದಾಗಿ ಕೂಡ ಘೋಷಣೆಯನ್ನ ಕೂಗಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ತಕ್ಷಣ ವಶಕ್ಕೆ ಪಡೆದಿದ್ದಾರೆ. ಯಾರ್ಯಾರು ಪ್ರತಿಭಟನೆ ಮಾಡ್ತಾ ಇದ್ರು ಜಿಟಿ ಮಾಲ್ ಬಳಿ, ಅವರು ಎಲ್ಲರನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ. ತಕ್ಷಣ ಸುಮಾರು 100 ಅಧಿಕ ಪೊಲೀಸರನ್ನೇ ನಿಯೋಜನೆ ಮಾಡಿದ್ದಾರೆ. ಮಾಗಡಿ ರಸ್ತೆ ಬಳಿ ಪೊಲೀಸ್ ಇಲಾಖೆಯಿಂದ ಬೇಕಾಗಿರುವಂತಹ ಎಲ್ಲಾ ರೀತಿಯಾದಂತಹ ಕ್ರಮಗಳನ್ನ ಈಗಾಗಲೇ ತೆಗೆದುಕೊಂಡಿದ್ದಾರೆ. ಇವತ್ತಾಗಿರ್ಬೋದು, ನಾಳೆ ಆಗಿರ್ಬೋದು, ಹೆಚ್ಚು ಹೆಚ್ಚು ಪ್ರತಿಭಟನೆಗಳಿರುತ್ತೆ. ಎಲ್ಲೆಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾರೋ ಅವ್ರನ್ನ ತಕ್ಷಣ ವಶಕ್ಕೆ ಪಡೀರಿ ಅಂತ ಈಗಾಗಲೇ ಅವ್ರಿಗೆ ಸೂಚನೆ ಕೂಡ ನೀಡಲಾಗಿದೆ. ಇವತ್ತು ರಾಜ್ಯಪಾಲರ ವಿರುದ್ಧ ಪ್ರತಿಭಟನೆಯನ್ನ ನಡೆಸಿ ಪ್ರತಿಭಟನೆ ನಡೆಸುವಂತ ಸಂದರ್ಭದಲ್ಲಿ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಬಿಜೆಪಿ ಹೇಳ್ತಾ ಇರೋ ತರಕಂತ ಹೇಳ್ತಾ ಇರೋ ತರ ಕೆಲಸ ಮಾಡ್ತಾ ಇರೋ ಗವರ್ನರ್ಗೆ ಧಿಕ್ಕಾರ. ಗವರ್ನರು ಹಳೇ ಕೇಸುಗಳನ್ನೆಲ್ಲ ಮುಚ್ಚುಮರೆ ಮಾಡಿ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಹಿಂದುಳಿದ ವರ್ಗಗಳ ನಾಯಕರು, ಬಡವ್ರ ಪರವಾಗಿರತಕ್ಕಂಥ ನಾಯಕರಾದಂಥ ಸಿದ್ದರಾಮಯ್ಯ ಅವ್ರನ್ನ 40 ರಾಜಕೀಯ ಜೀವನದಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಇರತಕ್ಕಂಥ ಸಿದ್ದರಾಮಯ್ಯ ಅವ್ರನ್ನ ಟಾರ್ಗೆಟ್ ಮಾಡಿ ಈ ರೀತಿ ಅವಮಾನ ಮಾಡೋಕ್ಕೋಸ್ಕರ ಅಮಿತ್ ಶಾ ಸರ್ ರಾಜ್ಯಪಾಲರ ಮನೆ ಮುತ್ತಿಗೆ ಮುಂದೆ ಬಿಜೆಪಿ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿಗೆ ಕೈಪಡೆ ಇದೀಗ ಕಿಡಿಕಾರಿದೆ. ಗವರ್ನರ್ ಗೆಹ್ಲೋಟ್ ನಡೆಗೆ ಕಾಂಗ್ರೆಸ್ ಕೆರಳಿ ಕೆಂಡುವಾಗಿದೆ. ಪಾದಯಾತ್ರೆ ಮೂಲಕ ಬೃಹತ್ ಪ್ರತಿಭಟನೆಗೆ ಕಾಂಗ್ರೆಸ್ ಕರೆ ಕೊಟ್ಟಿದೆ. ನಾಳೆ ರಾಜ್ಯಾದ್ಯಂತ ಹೋರಾಟಕ್ಕೆ ಕೈ ನಾಯಕರು ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಬೃಹತ್ ಪ್ರತಿಭಟನೆಯಲ್ಲಿ ಸಚಿವರು, ಸ್ಥಳೀಯ ಶಾಸಕರು ಕೂಡ ಭಾಗಿಯಾಗಲಿದ್ದಾರೆ. ಕೆಪಿಸಿಸಿ ಪದಾಧಿಕಾರಿಗಳು, ಕೈ ಕಾರ್ಯಕರ್ತರು ಕೂಡ ಭಾಗಿಯಾಗಲಿದ್ದಾರೆ. ಒಟ್ಟಾರೆ ಗವರ್ನರ್ ಗೆಹ್ಲೋಟ್ ನಡೆಗೆ ಇದೀಗ ಕಾಂಗ್ರೆಸ್ ಕೆರಳಿ ಕೆಂಡುವಾಗಿದೆ. ಸಿದ್ದರಾಮಯ್ಯ ಬೆನ್ನಿಗೆ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ನಿಂತಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುತ್ತಿದ್ದಂತೆ ಸಿಎಂಗೆ ಕರೆ ಮಾಡಿದೆ ಹೈಕಮಾಂಡ್. ಕಾನೂನು ಹೋರಾಟ ಮುಂದುವರೆಸಿ ಅಂತ ಇದೀಗ ಹೈಕಮಾಂಡ್ ಹೇಳಿದೆ. ಕಾಂಗ್ರೆಸ್ ಅಧಿನಾಯಕಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಈ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಆತ್ಮವಿಶ್ವಾಸದಿಂದ ಕಾನೂನು ಹೋರಾಟಕ್ಕೆ ಇದೀಗ ಸಿಎಂ ಸಜ್ಜಾಗಿದ್ದಾರೆ. ಧೈರ್ಯ ತುಂಬಿದ್ದಾರೆ, ಏನೂ ಆಗಲ್ಲ, ಧೈರ್ಯವಾಗಿರಿ, ಕಾನೂನಾತ್ಮಕವಾಗಿ ನೀವು ಹೋಗಿ ಹೋರಾಟವನ್ನ ಮಾಡಿ ಅಂತ ಇದೀಗ ಕಾಂಗ್ರೆಸ್ ಹೈಕಮಾಂಡ್ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಕರೆ ಮಾಡಿದ್ದಾರೆ ಸಿದ್ದರಾಮಯ್ಯಗೆ. ಆತ್ಮವಿಶ್ವಾಸದಿಂದ ಇದೀಗ ಸಿಎಂ ಸಿದ್ದರಾಮಯ್ಯ ಸ್ವತಃ ಕಾನೂನು ಹೋರಾಟಕ್ಕೆ ಸಿದ್ಧರಾಗಿದ್ದಾರೆ, ಎಲ್ಲಾ ರೀತಿಯಾಗಿ ಸಜ್ಜಾಗಿದ್ದಾರೆ. ನನಗೆ ಭಯ ಇಲ್ಲ, ನಾನು ಹೆದರ್ಸ್ತೀನಿ ಅಂತ ಕೂಡ ಹೇಳಿದ್ದಾರೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುತ್ತಿದ್ದಂತೆ ಹೈಕಮಾಂಡ್ ಕರೆ ಮಾಡಿದೆ. ಅದರ ಜೊತೆಗೆ ಈಗಾಗಲೇ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಏನು ಕೊಟ್ಟಿದ್ದಾರೆ
ಎಲ್ಲ ಕಡೆ ಪ್ರತಿಭಟನೆ ಕೂಡ ನಡೀತಾ ಇದೆ. ಸಿಎಂಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ಹಿನ್ನೆಲೆಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ವಿರೋಧಿಸಿ ಪ್ರತಿಭಟನೆಗೆ ಕಾಂಗ್ರೆಸ್ ಕೂಡ ಸಜ್ಜಾಗ್ತಾ ಇದೆ. ನಾಳೆ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕಾಂಗ್ರೆಸ್ ಪಕ್ಷ ಎಲ್ಲಾ ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡಿದೆ. ಮತ್ತೊಂದೆಡೆ ಸಿದ್ದರಾಮಯ್ಯ ಅಭಿಮಾನಿಗಳ ಸಂಘಗಳು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಲಿದೆ. ಕೆಲವೊಂದು ಸಂಘಟನೆಗಳಿಂದ ಪ್ರತಿಭಟನೆಗೆ ತಯಾರಿಯನ್ನ ನಡೆಸಿದೆ. ರಾಜ್ಯಾದ್ಯಂತ ಪ್ರತಿಭಟನೆ ಬಗ್ಗೆ ಈಗಾಗಲೇ ಗುಪ್ತಚರ ಇಲಾಖೆ ಮಾಹಿತಿಯನ್ನ ಕೂಡ ನೀಡಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕೂಡ ಇನ್ನು ಸುಮ್ಮನೆ ಕೂತಿಲ್ಲ. ಅವರು ಕೂಡ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ನಾಳೆ ಕೂಡ ಬೃಹತ್ ಪ್ರತಿಭಟನೆಯಲ್ಲಿ ಸಚಿವರು, ಸ್ಥಳೀಯ ಶಾಸಕರು, ಕೆಪಿಸಿಸಿ ಪದಾಧಿಕಾರಿಗಳು, ಕೈಕಾರಿಕರ್ತರು ಎಲ್ಲರೂ ಕೂಡ ಭಾಗಿಯಾಗಲಿದ್ದಾರೆ. ಇನ್ನು ಕೆಲವು ಕಡೆ ಇವತ್ತು ಈಗಾಗಲೇ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೋರಾಟ ಮಾಡೋದಕ್ಕೆ ಈಗಾಗಲೇ ಸಿದ್ದರಾಮಯ್ಯ ಅಭಿಮಾನಿಗಳ ಸಂಘ ಕೂಡ ರೆಡಿಯಾಗಿದೆ, ಬೆಂಬಲವನ್ನು ಕೊಟ್ಟಿದೆ. ನಾಳೆ ಪ್ರತಿಭಟನೆಗೆ ಅವರು ಕೂಡ ಭಾಗಿಯಾಗ್ತಾರೆ. ಕಾನೂನು ಹೋರಾಟವನ್ನ ಮುಂದುವರೆಸಿ ಅಂತ ಈಗಾಗಲೇ ಹೈಕಮಾಂಡ್ ಕೂಡ ಕರೆ ಮಾಡಿ ಸಿದ್ದರಾಮಯ್ಯ ಅವರಿಗೆ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಪ್ರತಿಭಟನೆ ಹಿನ್ನೆಲೆ ಪೊಲೀಸ್ನಿಂದ ತೀವ್ರ ಕಟ್ಟೆಚ್ಚರ ವಹಿಸಲಾಗಿದೆ. ಬೆಂಗಳೂರು ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಪೊಲೀಸರು ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡಲು ಪೊಲೀಸರು ಸಜ್ಜಾಗಿದ್ದಾರೆ. ಯಾವುದೇ ರೀತಿಯಾಗಿ ತೊಂದರೆ ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಈಗ ಸಜ್ಜಾಗಿದ್ದಾರೆ. ಪ್ರತಿಭಟನೆ ಮಾಹಿತಿಯನ್ನು ತಿಳಿದ ಕೂಡಲೇ ಅದನ್ನು ತಡಿಬೇಕು ಅನ್ನೋದಕ್ಕೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಎಲ್ಲ ಇನ್ಸ್ಪೆಕ್ಟರ್ಗಳಿಗೆ ಹಿರಿಯ ಅಧಿಕಾರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ. ಪ್ರತಿಭಟನೆ ಶುರು ಮಾಡಿದ ಕೂಡಲೇ ವಶಕ್ಕೆ ಪಡೆಯಿರಿ ಅಂತ ಹೇಳಿದ್ದಾರೆ. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್. ಅಭಿಷೇಕ್, ಈಗ ಪ್ರತಿಭಟನೆ ನಡೆಯಲಿದೆ ನಾಳೆ, ಎಲ್ಲಾ ಕಡೆಯೂ ಕೂಡ ಪ್ರತಿಭಟನೆ ಹೆಚ್ಚಾಗುತ್ತೆ. ಈ ನಿಟ್ಟಿನಲ್ಲಿ ಪೊಲೀಸರು ಏನೆಲ್ಲ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ? ಓಕೆ, ಈಗಾಗಲೇ ಸಾಕಷ್ಟು ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಕಾಂಗ್ರೆಸ್ ಕೈಪಡೆ. ನಾಳೆ ಪ್ರತಿಭಟನೆಗೆ ಎಲ್ಲಾ ರೀತಿಯಾಗಿ ಸಜ್ಜಾಗಿದೆ. ಎಲ್ಲಾ ಕಡೆಯೂ ಕೂಡ ಪ್ರತಿಭಟನೆ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ರೆಡಿಯಾಗಿದೆ. ಅದರ ಜೊತೆಗೆ ಬೃಹತ್ ಪ್ರತಿಭಟನೆಯಲ್ಲಿ ಸಚಿವರು, ಸ್ಥಳೀಯ ಶಾಸಕರು, ಕೆಪಿಸಿಸಿ ಪದಾಧಿಕಾರಿಗಳು, ಕೈಕಾರ್ಯಕರ್ತರು ಕೂಡ ಭಾಗಿಯಾಗಲಿದ್ದಾರೆ. ಪಾದಯಾತ್ರೆ ಮೂಲಕ ಬೃಹತ್ ಪ್ರತಿಭಟನೆಗೆ ಕಾಂಗ್ರೆಸ್ ಕರೆ ಕೊಟ್ಟಿದೆ. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ಅಭಿಷೇಕ್. ಅಭಿಷೇಕ್, ನಾಳೆ ಪ್ರತಿಭಟನೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ ರಾಜ್ಯದಲ್ಲಿ, ಹೀಗಾಗಿ ಪೊಲೀಸ್ ಇಲಾಖೆಯಿಂದ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಂಡಿದೆ? ಎಸ್, ಈಗಾಗಲೇ ಏನು ನಗರದಾದ್ಯಂತ ಸಾಕಷ್ಟು ಒಂದು ಬಿಗಿ ಭದ್ರತೆಯನ್ನು ನಡೆಸೋದಕ್ಕೆ ಈಗಾಗಲೇ ಎಲ್ಲ ವಿಭಾಗದ ಡಿಸಿಪಿಗಳಿಗೂ ಕೂಡ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಆ ಸೂಚನೆಯ ಮೇರೆಗೆ ಯಾವ ಯಾವ ಸಂಘಟನೆಗಳು ತಮ್ಮ ಒಂದು ಡಿವಿಷನ್ಗಳಲ್ಲಿದೆಯೋ ಆ ಜಿಲ್ಲಾ ಸಂಘಟನೆಗಳಿಗೆ ಅವರ ಮುಖಂಡರೇನಿದ್ದಾರೆ ಅವರ ಮುಖಂಡರನ್ನು ಕರೆಸಿ ಒಂದು ಮಾತನಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಯಾಕಂದರೆ ಎಲ್ಲ ಕಡೆಯೂ ಕೂಡ ಪ್ರತಿಭಟನೆ ನಡೆಸುವಂತಿಲ್ಲ, ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಪ್ರತಿಭಟನೆಯನ್ನು ಮಾಡುವಂತಹ ಒಂದು ಅವಕಾಶ ಇರುವಂತಹ ಒಂದು ಕಾರಣದಿಂದಾಗಿ ಎಲ್ಲೆಂದರಲ್ಲಿ ಪ್ರತಿಭಟನೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಬೇಕಾಗುತ್ತೆ. ಹೈಕೋರ್ಟ್ ಏನು ಆದೇಶ ಏನಿದೆ ಆ ಹೈಕೋರ್ಟ್ ಆದೇಶವನ್ನು ಯಾವುದೇ ಕಾರಣಕ್ಕೂ ಕೂಡ ಮೀರಬಾರ್ದು ಅಂತ ಹೇಳಿ ಒಂದು ಬುದ್ಧಿ ಮಾತು ಹೇಳುವಂತಹ ಒಂದು ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗ ಸದ್ಯ ನಾಳೆ ನಡೆಯುವಂತಹ ಒಂದು ಪ್ರತಿಭಟನೆ ಏನಿದೆ, ಎಲ್ಲ ಸೂಕ್ಷ್ಮ ಪ್ರದೇಶಗಳಲ್ಲಿ ಹೆಚ್ಚಿನ KSRPಗಳನ್ನು ಹಾಕುವಂತಹ ಮುಖಾಂತರ, ಹೆಚ್ಚಿನ ಬೆಟಾಲಿಯನ್ಗಳನ್ನು ಹಾಕುವಂತಹ ಮುಖಾಂತರ ಒಂದು ಸೂಕ್ತವಾದಂತಹ ಒಂದು ಭದ್ರತೆಯನ್ನು ಕೊಡುವಂತಹ ಒಂದು ಕೆಲಸಗಳನ್ನು ಕೂಡ ನಡೀತಾ ಇರುವಂಥದ್ದು. ಬಹು ಮುಖ್ಯವಾಗಿ ಕಾಂಗ್ರೆಸ್ನ ಎಲ್ಲಿ ಅಂದರೆ ಬ್ರಾಂಚ್ಗಳು ಎಲ್ಲಿದ್ದೇವೆ ಮತ್ತು ಕಾಂಗ್ರೆಸ್ನ ಆಫೀಸ್ಗಳೇನಿದೆ ಅಂದರೆ ಜಿಲ್ಲಾ ಅಂದರೆ ಏರಿಯಾ ಮಟ್ಟದಲ್ಲಿ ಎಲ್ಲಿದ್ದಿದೆಯೋ ಅಲ್ಲೆಲ್ಲವೂ ಕೂಡ ಪೊಲೀಸರು ಒಂದು ಬಿಗಿ ಬಂದೋಬಸ್ತನ್ನು ಕೂಡ ಮಾಡಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆಯನ್ನು ಮಾಡಬಾರ್ದು ಅನ್ನುವಂತಹ ಒಂದು ಉದ್ದೇಶದಿಂದಾಗಿ ಅವರಿಗೆ ಮನವೊಲಿಕೆ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಹೀಗಾಗಿ ಸಹಜವಾಗಿ ಇಷ್ಟೆಲ್ಲ ಆದರೂ ಕೂಡ ಪ್ರತಿಭಟನೆ ಮಾಡಬೇಕು ಅಂತ ಇದ್ದಂತಹ ಒಂದು ವ್ಯಕ್ತಿಗಳು ಪ್ರತಿಭಟನೆ ಮಾಡೇ ಮಾಡ್ತಾರೆ. ಅದೆಷ್ಟು FIR-ಗಳಾಗಲಿ ಕ್ರಮ ಕೈಗೊಳ್ಳಿ ಅದೆಲ್ಲವನ್ನು ಕೂಡ ಇದು ಮಾಡೋದಿಲ್ಲ. ಹೀಗಾಗಿ ಮುಂಜಾಗ್ರತೆ ಕ್ರಮವಾಗಿ ನಗರದಾದ್ಯಂತ ಹೆಚ್ಚು ಕಡಿಮೆ ಎಲ್ಲ ಡಿವಿಷನ್ನ ಪೊಲೀಸರು ಕೂಡ ನಾಳೆ ರಸ್ತೆಗಿಳಿಯಲಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಎಲ್ಲೆಲ್ಲಿ ಪ್ರತಿಭಟನೆ ನಡೆಯುತ್ತೋ ಅಲ್ಲಿಯೇ ಅವರನ್ನು ವಶಕ್ಕೆ ಪಡೆದುಕೊಳ್ಳುವಂತಹ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಈಗ ಆಯಾ ವಿಭಾಗದ DCP ಒಂದು ಸೂಚನೆಯನ್ನು ಕೊಟ್ಟಿರುವಂತಹ ಒಂದು ಕಾರಣದಿಂದಾಗಿ ಪೊಲೀಸರು ಸಿದ್ಧತೆಗಳನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇರುವಂಥದ್ದು. ಮತ್ತು ನಾಳೆಗೆ ಎಷ್ಟೆಷ್ಟು ಯಾವ ಪ್ರದೇಶದಲ್ಲಿ KSRPಗಳನ್ನು ಬೇಕು ಅದೆಲ್ಲದರ ಒಂದು ಡೀಟೇಲ್ಸ್ಗಳನ್ನು KSRP ADGP ಅವರಿಗೂ ಕೂಡ ಒಂದು ಒಂದು ಮನವಿಯನ್ನು ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಸಹಜವಾಗಿಯೇ ನಾಳೆ ನಡೆಯುವಂತಹ ಒಂದು ಪ್ರತಿಭಟನೆ ಸಾಕಷ್ಟು ಒಂದು
ಒಂದು ವ್ಯತ್ಯಾಸಗಳು ಇರುವಂತಹ ಒಂದು ಸಾಧ್ಯತೆ ಇರುವಂತಹ ಕಾರಣದಿಂದಾಗಿ ಪೊಲೀಸರು ಸಾಕಷ್ಟು ಬಿಗಿ ಬಂದೋಬಸ್ತ್ ಅನ್ನ ಈಗಾಗಲೇ ಏರ್ಪಾಡು ಮಾಡಿದ್ದಾರೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ಅಭಿಷೇಕ್ ತಮ್ಮ ಮಾಹಿತಿಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.